ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಕಳಕಳಿಯನ್ನು ಮನವಿ ಮಾಡ್ತೀನಿ. ಈ ಪರಿಸ್ಥಿತಿ ನೀವು ತರಬಾರ್ದಾಗಿತ್ತು. ನಾವು ಈಗ ಟೌನಾಲಿಂದ ಮೆರವಣಿಗೆ ಮಾಡಿದ್ರೆ ನಿಮಗೆ ಮಡಿ, ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಿದ್ರೆ ಮೈಲ್ಗೆನಾ? ಏನು ನಿಮ್ಮ ಉದ್ದೇಶ? ಫ್ರೀಡಮ್ ಪಾರ್ಕ್ನಲ್ಲಿ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು ಅಂತೇಳಿ ನಿಮಗೆ ವಿಶ್ವಸಂಸ್ಥೆ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ? ಏನು ಟೌನಾಲಿಂದ ಮಾಡಿದ್ರೆ ಏನು ಮಾಡ್ತಿದ್ದೋ ನಾವು? ಮೆರವಣಿಗೆ ಮಾಡ್ತಾಯಿದ್ದೋ, ಶಾಂತಿಯುತ ಬರ್ತಾಯಿದ್ದೋ, ಮಾತನಾಡ್ತಾಯಿದ್ದೋ? ನೀವು ಅದೆಲ್ಲವನ್ನು ಬಿಟ್ಟು ನೀವು ಯಾರೂ ಬರೋಕ್ಕೂಡ್ದು ಅಂಥೇಳಿ ಏನು ಪೊಲೀಸ್ ಹಾಕಿದ್ದೀರಿ? ಬೆಳಗ್ಗೆ ಯಾರ್ದೋ ಮಾತು ಕೇಳ್ಕೊಂಡು ನಿಮ್ಮ ಕರ್ನಾಟಕದ ಯಾರು ಒತ್ತಡಕ್ಕಿದ್ದೀರಿ? ನೀವು ಸಿದ್ದರಾಮಯ್ಯನವರೇ ಯಾರು ಒತ್ತಡಕ್ಕಿದ್ದೀರಿ? ಇದೇ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಹಿಂದೆ ನಾವು ಬಂದ್ ಮಾಡಿ ಮೆರವಣಿಗೆ ಮಾಡಿ ನಿಮಗೆ ಮನವಿ ಕೊಟ್ಟಿದ್ದೇವೆ. ಇವತ್ತು ನಿಮ್ಮ ಮನವಿ ಕೊಡಬೇಕು ಅಂತಿದ್ದೋ? ನಿಮ್ಮ ಧೋರಣೆ ನೋಡಿ ನಮ್ಮ ಮನವಿಯನ್ನು ನೀವು ತಕ್ಕೊಳ್ಳೋಕ್ಕೆ ನೀವು ತಯಾರಾಗಿಲ್ಲ, ನಮ್ಮನ್ನು ನೀವು ಕರೆಯೋದಕ್ಕೆ ತಯಾರಾಗಿಲ್ಲ. ಯಾಕೆ ಈ ಕಾರಣ ಏನು? ಏನೀಗ ನಿಮಗೆ ಟೌನಲ್ ಮುಂದೆ ಮೆರವಣಿಗೆ ಆದರೆ ಕಾನೂನು, ಇಲ್ಲಿ ಫ್ರೀಡಮ್ ಪಾರ್ಕ್, ಇಲ್ಲಿ ಏನು ಬೇಕಾದರೂ ಮಾಡ್ಬೋದಲ್ವಾ? ಈ ಇಬ್ಬಂದಿ ನೀತಿ, ನಾಚಿಕೆಗೇಡ್ ನೀತಿ, ಮಾನ ಮರ್ಯಾದಿಲ್ ನೀತಿ ನಿಮ್ಮಲ್ಲಿ. ನಾನು ವೈಯಕ್ತಿಕವಾಗಿ ಸಚಿವರ ಬಗ್ಗೆ ಮಾತನಾಡಬಾರ್ದು, ತಪ್ಪಾಗುತ್ತೆ. ಅವರು ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಏನು ಪಾಳ್ಳೆಗಾರರ ಇವರು, ಸಚಿವರು ಪಾಳ್ಳೆಗಾರರ ಇವರು.